team who performed an excellent dance in the in the beginning of this thing where they showed the andal's story so i would like to give a uh, congratulate them and probably with all your support give a big hand for their performance thank you very much thank you so much veeravami garu so valuable speech the meer magicharu and next karnataka karnataka mla muniratna garani sadarangaa aahvanisthunnam konni matalu sindiga we request please come out to the dais sir ನಮಸ್ಕಾರ ಮೊದಲನೇದಾಗಿ ಕರ್ನಾಟಕದಿಂದ ಬಂದಂತ ನನ್ನ ಕರ್ನಾಟಕ ರಾಜ್ಯದ ಸೋದರ ಎಲ್ರಿಗೂ ಜಿ ಎಫ್ ನಮಸ್ಕಾರ ಜಿ ಎಫ್ ಅನ್ನೋದೇ ಒಂದು ಶಕ್ತಿ ಬಹುಶಃ ಬ್ರಿಟಿಷರು ನಮ್ಮ ದೇಶ ಬಿಟ್ಟೋದ್ರು ಎಫ್ ನಮ್ಮ ಹತ್ರನೇ ಇದೆ ಆ ಕೆ ಜಿ ಎಫ್ ಗೋಲ್ಡ್ ಮೈನ್ಸ್ ಇವತ್ತು ಮತ್ತೆ ನಾನು ಕೇಳ್ತಾ ಇದ್ದೇನೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಿರ್ಮಾಪಕರು ತೆಗೆದಂಥ ಒಂದು ಚಿತ್ರ ಕೆ ಜಿ ಎಫ್ ಅದು ಬಹಳ ಯಶಸ್ವಿ ಆಯಿತು ಅದೇ ಥರ ಇವತ್ತು ಈ ಕೆ ಜಿ ಎಫ್ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ಕೊಟ್ಟಂಥ ತೆಲಂಗಾಣ ಮತ್ತು ಪ್ರಪಂಚಾದ್ಯಂತ ಇರತಕ್ಕಂಥ ಎಲ್ಲ ಕುಲಬಾಂಧವರು ಇವತ್ತಲ್ಲಿ ಸೇರಿದ್ದೀರಿ ನಿಮ್ಮೆಲ್ರಿಗೂ ಸಹ ಒಳ್ಳೇದಾಗಲಿ ಭಾಳ ವಿಶೇಷವಾಗಿ ತೆಲಂಗಾಣ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಅಭಿಮಾನ ಇದೆ ಯಾಕೆ ಅಂದರೆ ಅವರ ಹೋರಾಟನ ನಾನು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೆ ಅವ್ರ ಮಾತುಗಳನ್ನ ನಾನು ಗಮನಿಸ್ತಾ ಇದ್ದೆ ಸರ್ ಮುಖ್ಯಮಂತ್ರಿಯವರೇ ನಿಮ್ಗೆ ಅರ್ಥ ಆಗುತ್ತಾ ನಾನು ನಿಮ್ಮ ಹೋರಾಟನ ಭಾಳ ಹತ್ತಿರದಿಂದ ನೋಡ್ತಾ ಇದ್ದೆ ನಿಮ್ಮನ್ನು ಭಾಳ ಹತ್ತಿರದಿಂದ ಗಮನಿಸ್ತಾ ಇದ್ದೆ ಭವಿಷ್ಯ ತಮ್ಮನ್ನು ನಾನು ನೋಡ್ತಾ ಇದ್ರೆ ನನಗೆ ಎಲ್ಲ ಒಂದು ಚಿಕ್ಕ ವಯಸ್ಸಿನ ಭಾಳ ಚಿಕ್ಕ ಹುಡುಗನ ಥರ ಕಾಣ್ತಾ ಇರ್ತೀರಿ ಮುಖ್ಯಮಂತ್ರಿಯಾಗಿ ಒಳ್ಳೇದಾಗಲಿ ಇಂಥ ಕಾರ್ಯಕ್ರಮಗಳನ್ನ ಹಲವಾರು ಇರಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಆತ್ಮೀಯರೇ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಹಿರಿಯರೇ ಎಲ್ಲ ಕುಲಬಾಂಧವರೇ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ನಾಲ್ಕು ಬಾರಿ ಶಾಸಕನಾಗಿ ಒಬ್ಬ ಮಂತ್ರಿಯಾಗಿ ಒಬ್ಬ ಪಾಲಿಕೆ ಸದಸ್ಯನಾಗಿ ನನಗೆ ರಾಜಕೀಯದ ಜನ್ಮ ಕೊಟ್ಟಂಥ ನನ್ನ ಕ್ಷೇತ್ರದ ಮತದಾರ ದೇವರುಗಳು ಹಾಗೂ ನನ್ನ ಕರ್ನಾಟಕ ರಾಜ್ಯ ಜನತೆಗೆ ನಾನು ಪ್ರತಿದಿನ ಹೊಂದಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಂಥ ನಿಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಮುನಿರತ್ನ ಅವರೇ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ నెక్స్ట్ గౌరవనీయులు తెలంగాణ ముఖ్యమంత్రి శ్రీ యనుమల రేవంత్ రెడ్డి గారిని మాట్లాడవలసిందిగా రిక్వెస్ట్ చేస్తున్నాము మిత్రుడు జట్టి కుమార్ నేతృత్వంలో కమ్మ గ్లోబల్ ఫెడరేషన్ కార్యక్రమాన్ని హైదరాబాద్లో ఏర్పాటు చేసి ఈ కార్యక్రమానికి నాతో పాటు మాజీ గవర్నర్ రామ్మోహన్ రావు గారిని అదేవిధంగా మా సహచర మంత్రివర్యులు పెద్దలు పొంగులేటి శ్రీనివాసరెడ్డి గారు కోమటిరెడ్డి వెంకటరెడ్డి గారు కట్టా సుబ్రహ్మణ్యం నాయుడు గారు సత్యవాణి గారు చాలామంది పెద్దలు పేరు పేరున అన్నిటికంటే ముఖ్యంగా నాకు మంచి మిత్రుడు పదిహేడవ లోక్సభలో మాతో పాటు కలిసి పనిచేసిన కళానిధి